ಮೇಷರಾಶಿ, ಮೇಷರಾಶಿಗೆ ಗುರು ಯಾವಾಗ ಬಂದರೂ 25ನೇ ತಾರೀಕು ಮೇಷಕ್ಕೆ ಬುಧ, ನಾಳೆ ಮೇಷರಾಶಿಗೆ ಬುಧ ಬರ್ತಾ ಇರೋದ್ರಿಂದ ಇಡೀ ದ್ವಾದಶ ರಾಶಿಗಳ ಒಂದು ಫಲ ಯಾವ ಥರ ಇರುತ್ತೆ ಅಂದರೆ, ಮೊದಲನೇದಾಗಿ ಮೇಷರಾಶಿ, ಮೇಷರಾಶಿಯವರಿಗೆ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಜೊತೆಗೆ ಹೊಸ ಹೊಸ ಅವಕಾಶಗಳು ಬರುವಂಥದ್ದು, ಇನ್ಕ್ರಿಮೆಂಟ್ ಬರುವಂಥದ್ದು, ಫೈನಾನ್ಷಿಯಲಿ ಗೈನ್ ಆಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಮತ್ತು ನಿಮ್ಮ ಮನಸ್ಸಲ್ಲೂ ಕೂಡ ಯಾವ್ದಾದ್ರು ಒಂದು ಹೊಸ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೇಕು ಅಂತ ಯೋಚನೆ ಇದ್ದರೆ ದಯಮಾಡಿ ನಿಮ್ಮ ಜಾತಕ ತೊಗೊಂಡೋಗಿ ದೋಷಗಳೇನಾದರೆ ನಿವಾರಣೆ ಮಾಡ್ಕೊಳ್ಳಿ. ಯಾಕೆಂದರೆ ದೋಷಗಳಿದ್ದಾಗ ಫಲ ಸಿಗೋದಿಲ್ಲ. ನಾವು ಹೇಳ್ತೀವಿ ಶುಭ ಆಗಬೇಕು ಅಂತ, ಕೆಲವರು ಹೇಳ್ತಾರೆ ನನಗೇನು ಶುಭನೇ ಆಗ್ತಿಲ್ಲ ಅಂತ. ಯಾಕೆ ಅಂದರೆ ಶುಭ ಆಗೋದಿಲ್ಲ, ಶುಭ ಮಾಡ್ಕೋಬೇಕು. ಮೇಷರಾಶಿಯವ್ರಿಗೆ ಈಗ ಒಳ್ಳೆಯ ಅವಕಾಶ ಇರೋದ್ರಿಂದ ತಾವು ಸ್ವಲ್ಪ ಹೊಸ ಉದ್ಯಮದ ಕಡೆ, ಹೊಸ ಸೋರ್ಸ್ ಆಫ್ ಇನ್ಕಮ್ ಕಡೆ, ಹೊಸ ಆಪರ್ಚುನಿಟಿ ಕಡೆ, ಅದರಲ್ಲೂ ಬಿಸ್ನೆಸ್ ಮೈಂಡೆಡ್ ಇರೋರಿಗೆ ಒಳ್ಳೆಯ ಅವಕಾಶ ಇದೆ. ಮೇಷರಾಶಿಯವರು ಹೊಸ ಹೊಸ ಉದ್ಯಮಗಳನ್ನು, ಹೊಸ ವಸ್ತುಗಳನ್ನು ಕೊಂಡುಕೊಳ್ಳುವಂಥದ್ದು, ಯಾಕೆಂದರೆ ಖರ್ಚು ಮಾಡಬೇಕು ಅಂತಿದೆ. ಯಾರಿಗೋಸ್ಕರ? ನಿಮ್ಮ ಫ್ಯಾಮಿಲಿಯವ್ರಿಗೋಸ್ಕರ, ನಿಮ್ಮ ವೈಫ್ ಅಥವಾ ಚಿಲ್ಡ್ರನ್ ಅದರಲ್ಲೂ ಹೆಣ್ಮಕ್ಳಿದ್ರೆ ಅಥವಾ ಅಕ್ಕ ತಂಗಿ ಯಾರಾದರೆ ಇದ್ದರೆ ಅವ್ರಿಗೋಸ್ಕರ, ಅವರ ಹೆಸರಿನಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡಿದ್ರೆ ಅಥವಾ ಅವ್ರಿಗೋಸ್ಕರ ಖರ್ಚು ಮಾಡಿದ್ರೆ ನಿಮಗೆ ಬಹಳಷ್ಟು ಶುಭ ಇದೆ. ಅವ್ರಿಗೆ ಗಿಫ್ಟ್ ಕೊಡೋವಂಥದ್ದು, ನೀವು ಗಿಫ್ಟ್ ಕೊಡಬೇಕು ಅಂತ ಹೋಗ್ತೀರ ಅವರೇ ನಿಮಗೆ ಡಬಲ್ ಗಿಫ್ಟ್ ಕೊಡುವಂಥದ್ದು ಅವಕಾಶ ಇರುತ್ತೆ. ಹಾಗಾಗಿ ಸಂಬಂಧಗಳ ಕಡೆ ಹೆಚ್ಚು ಗಮನ ಕೊಟ್ಟು ನಿಮ್ಮ ಸಹೋದರ ಸಹೋದರಿಯರಿ, ಅದರಲ್ಲಿ ಸಹೋದರಿಯರಿಗೆ ಹೆಚ್ಚು ನೀವೇನಾದರೂ ಒಳ್ಳೇದು ಮಾಡೋಕ್ಕೆ ಹೋದರೆ ಅದು ನಿಮಗೆ ಒಳ್ಳೇದಾಗುವಂಥ ಅವಕಾಶ ಜಾಸ್ತಿ ಇದೆ. ಜೊತೆಗೆ ವಿಷ್ಣು ಕ್ಷೇತ್ರಕ್ಕೆ ಹೋಗಿ ತುಳಸಿ ಅರ್ಚನೆ ಮಾಡಿಸುವಂಥದ್ದು, ಆ ಪಂಚಾಮೃತ ಅಭಿಷೇಕ ಮಾಡಿಸುವಂಥದ್ದು ಮಾಡಿದ್ರೆ ಮೇಷರಾಶಿಯವರಿಗೆ ಒಳ್ಳೆಯ ಅವಕಾಶ, ನಿಮಗೆ ಗೆಲುವನ್ನು ಮತ್ತು ನೀವು ಅಂದ್ಕೊಂಡು ಸಾಧಿಸೋದಕ್ಕೆ ಒಳ್ಳೆಯ ಅವಕಾಶ ಇರೋದ್ರಿಂದ, ಅದರಲ್ಲೂ ಸ್ಪೆಷಲಿ ಎಜುಕೇಷನ್ನು, ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ನೀವೇನಾದ್ರು ಪ್ರಯತ್ನ ಮಾಡಿದ್ರೆ ಮೇಷರಾಶಿಯವ್ರಿಗೆ ಹೆಚ್ಚು ಸಕ್ಸಸ್ ಸಿಗುವಂಥ ಅವಕಾಶ ಇದೆ. ನೀವು ಸ್ವಲ್ಪ ಸಾಧ್ಯವಾದರೆ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಯಾರಿಗಾರು ಕೊಡಿಸುವಂಥದ್ದು, ಅಥವಾ ಕ್ರಯ ವಿಕ್ರಯ ಅಂತ ಹೇಳ್ತೀವಿ, ಯಾರಿಗಾರು ಈ ಮಿಡಲ್ ಮ್ಯಾನ್ ಬಿಸ್ನೆಸ್ ಅಂತಿರುತ್ತೆ, ಯಾರಿಗೋ ರೆಫರ್ ಮಾಡ್ತೀರಾ, ಅವ್ರವ್ರ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಬಟ್ ನಿಮ್ಗೆ ರಾಯಲ್ಟಿ ಸಿಕ್ಕಿರುತ್ತೆ, ಆ ಥರದ್ದು ಸಿಗುವಂಥ ಅವಕಾಶ ಇದೆ. ಮೇಷರಾಶಿಯವರು ಚೆನ್ನಾಗಿ ಮಹಾಲಕ್ಷ್ಮಿ ಅನುಗ್ರಹ ಪಡ್ಕೊಳ್ಳೋವಂಥ ಅವಕಾಶ ಇದೆ, ಅದ್ರ ಕಡೆ ನೀವು ಗಮನ ಕೊಟ್ಟರೆ ಭಾಳ ಒಳ್ಳೆಯದು.